ಕನ್ನಡ ಮೀಡಿಯಂ ನ್ಯೂಸ್ಗೆ ಸ್ವಾಗತ. ಇಡೀ ದೇಶ ಜನತೆ ಕೊರೋನಾ ವೈರಸ್ ವಿರುದ್ಧ ಸಮರ ಸಾರಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಇವತ್ತು ಭಾನುವಾರ ಬೆಳಗಿಂದ ಸಂಜೆವರೆಗೆ ಯಾರೂ ಮನೆಯಿಂದ ಹೊರಗೆ ಬರಬೇಡಿ ಅಂತ ಹೇಳಿದರು. ಅದರ ಜೊತೆಗೆ ದೇಶದ ಜನತೆಗೆ ಕೊರೋನಾ ಬಗ್ಗೆ ಭಯವೂ ಸಹ ಉಂಟಾಗಿತ್ತು. ಹಾಗಾಗಿ ಇಡೀ ದಿನ ದೇಶದ ಜನತೆ ಮನೆಯಿಂದ ಹೊರಬರದೆ ಈ ಜನತಾ ಕರ್ಫ್ಯೂ ಯಶಸ್ವಿಯಾಗಲಿಕ್ಕೆ ಸಹಕಾರ ಮಾಡಿದ್ದಾರೆ. ಅದೇ ರೀತಿ ಮಲೆನಾಡಿನ ನಗರಿ, ಸಾಂಸ್ಕೃತಿಕ ನಗರಿ ಶಿವಮೊಗ್ಗ ಕೂಡ ಈ ಜನತಾ ಕರ್ಫ್ಯೂಗೆ ಬಹಳ ಅದ್ಭುತವಾಗಿ ಸ್ಪಂದಿಸಿದೆ. ಇಡೀ ನಗರದಲ್ಲಿ ಎಲ್ಲೂ ಸಹ ಜನರ ಓಡಾಟ ಅತ್ಯಂತ ವಿರಳವಾಗಿತ್ತು. ಉಳಿದಂತೆ ಎಲ್ಲ ಹೋಟೆಲ್, ಕಾಲೇಜ್, ಮಾಲ್, ಸಿನಿಮಾ ಮಂದಿರ ಪ್ರತಿಯೊಂದು ಸಹ ಬಂದ್ ಆಗಿತ್ತು. ಕೆಲವೇ ಎಸೆನ್ಷಿಯಲ್ ಕಮೋಡಿಟೀಸ್, ಹಾಲು ಕೊಳ್ಳಲಿಕ್ಕೆ ಹಾಗೂ ಆಸ್ಪತ್ರೆಗಳಿಗೆ, ಮೆಡಿಕಲ್ ಶಾಪ್ಗಳಿಗೆ ಮಾತ್ರ ಜನ ಬರ್ತಾಯಿದ್ರು. ಹೊರತುಪಡಿಸಿ ಇನ್ನೂ ಭಾಳಷ್ಟು ಜನ ಬಂದು ಹೇಗಿದೆ, ಜನತಾ ಕರ್ಫ್ಯೂ ಹೇಗಿದೆ ಅಂತ ನೋಡಲಿಕ್ಕಾಗಿನೇ ಶಿವಮೊಗ್ಗದ ರಸ್ತೆಗಳಲ್ಲಿ ಓಡಾಡ್ತಾಯಿದ್ರು. ಇದನ್ನು ಹೊರತುಪಡಿಸಿ ಜನತಾ ಕರ್ಫ್ಯೂ ಇಡೀ ಶಿವಮೊಗ್ಗದಲ್ಲಿ ಅತ್ಯಂತ ಯಶಸ್ವಿಯಾಗಿದೆ. ನಾವು ಶಿವಮೊಗ್ಗ ನಗರದ ಬಿ ಎಚ್ ರಸ್ತೆ, ಅತ್ಯಂತ ಜನನಿಬಿಡ ರಸ್ತೆ ಇದು, ಈ ರಸ್ತೆಯಲ್ಲಿ ನಿಂತಿದ್ದೇವೆ. ಈ ರಸ್ತೆಯಲ್ಲಿ ನೀವು ಕಾಣ್ಬೋದು ಜನರ ಓಡಾಟ ಅತ್ಯಂತ ಕಡಿಮೆ ಇದೆ. ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಮುಚ್ಚಿದ್ದಾವೆ, ಹೋಟೆಲ್ಗಳು ಎಲ್ಲ, ಎಲ್ಲೂ ಸಹ ಜನರ ಓಡಾಟ ಕಾಣ್ತಾ ಇಲ್ಲ. ವಾಹನಗಳ ಓಡಾಟ ಸಹ ಅತ್ಯಂತ ವಿರಳವಾಗಿದೆ. ಶಿವಮೊಗ್ಗ ನಗರ ಮಲೆನಾಡಿನ ಹೆಬ್ಬಾಗಿಲು ಈ ಜನತಾ ಕರ್ಫ್ಯೂಗೆ ಬಹಳ ಉತ್ತಮವಾಗಿ ಸ್ಪಂದನೆ ವ್ಯಕ್ತಪಡಿಸಿ ಸಹಕಾರವನ್ನು ನೀಡಿದೆ. ನೀವು ನೋಡ್ಬೋದು ನಮ್ಮ ಎದುರಿಗೆ ಗಾಂಧಿ ಬಜಾರ್ನ ಮುಖ್ಯ ರಸ್ತೆ ಇದೆ. ಈ ಮುಖ್ಯ ರಸ್ತೆ ಅತ್ಯಂತ ಜನನಿಬಿಡವಾದಂಥ ವಾಣಿಜ್ಯ ಪ್ರದೇಶ ಇದು. ಈ ರಸ್ತೆಯು ಸಹ ಸಂಪೂರ್ಣವಾಗಿ ಬಂದ್ ಆಗಿದೆ. ಎಲ್ಲೋ ಕೆಲವು ವಾಹನಗಳ ಓಡಾಟ ಮಾತ್ರ ಕಾಣ್ತಾ ಇರ್ಬೋದು, ಆದರೆ ಇಡೀ ರಸ್ತೆ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ. ಜನರ ಓಡಾಟ ಅತ್ಯಂತ ಕಡಿಮೆ ಇದೆ. ಅದೇ ರೀತಿ ನಾವು ಈ ಕಡೆ ನೋಡ್ಬೋದು, ಇದು ಶಿವಮೊಗ್ಗದ ಬಿ ಎಚ್ ರಸ್ತೆ, ಬೆಂಗಳೂರು ಹೊನ್ನಾವರ ರಸ್ತೆ. ಮೊದಲು ಬೆಂಗಳೂರು ಹೊನ್ನಾವರ ರಸ್ತೆ ಅಂತ ಕರೀತಾ ಇದ್ರು, ಈಗ ಇದು ನಗರ ಪ್ರದೇಶದ ಒಳಗೆ ಸೇರ್ಕೊಂಡಿರುವಂಥ ರಸ್ತೆಯಾಗಿದೆ. ಈ ರಸ್ತೆಯು ಸಹ ಅತ್ಯಂತ ಜನನಿಬಿಡ ರಸ್ತೆಯಾಗಿತ್ತು. ಈ ಸಂದರ್ಭದಲ್ಲಂತೂ ವಾಹನಗಳ ಓಡಾಟ ಅತಿ ಹೆಚ್ಚು ಈ ರಸ್ತೆಯಲ್ಲೇ ಕಾಣ್ತಾ ಇತ್ತು. ಆದರೆ ಈ ರಸ್ತೆ ಸಹ ಬಂದ್ ಆಗಿದೆ. ಎಲ್ಲೋ ಕೆಲವು ವಾಹನಗಳ ಓಡಾಟ ಮಾತ್ರ ಕಾಣ್ತಾ ಇದೆ, ಹಾಗೂ ಅತ್ಯಂತ ಅಗತ್ಯ ಇರುವವರು ಮಾತ್ರ ಓಡಾಡ್ತಾ ಇದ್ದಾರೆ. ನಾನು ಮೊದಲೇ ಹೇಳಿದಾಗೆ ಇಲ್ಲಿ ಓಡಾಡ್ತಿರೋ ಭಾಳಷ್ಟು ಜನ ಈ ಬಂದ್ ಹೇಗಿದೆ, ಜನತಾ ಕರ್ಫ್ಯೂ ಹೇಗಿದೆ ಅಂತ ನೋಡುವವರೇ ಹೆಚ್ಚಾಗಿದ್ದಾರೆ. ಹಾಗೂ ಶಿವಮೊಗ್ಗದ ಇನ್ನೊಂದು ಬಹಳ ಪ್ರಮುಖ ವೃತ್ತ ಅಮೀರ್ ಅಹಮದ್ ಸರ್ಕಲ್, ಆ ಸರ್ಕಲ್ ನೀವು ನೋಡ್ಬೋದು ಅಲ್ಲಿ ಎದುರಿಗೆ ಕಾಣ್ತಾ ಇದೆ. ಆ ವೃತ್ತದಲ್ಲೂ ಸಹ ಜನರಿಲ್ಲ. ಅದರಿಂದ ಮುಂದೆ ಹೋಗಿದರೆ ಸಿಗೋದೆ ಬಿ ಎಚ್ ರಸ್ತೆಯ ಮುಂದುವರೆದ ರಸ್ತೆ, ಹಾಗೂ ಬಲಭಾಗಕ್ಕೆ ತಿರುಗಿದರೆ ನೇರು ರಸ್ತೆ. ಈ ರಸ್ತೆಗಳು ಸಹ ಸಂಪೂರ್ಣ ಬಂದ್ ಆಗಿದೆ. ಜನರು ಓಡಾಟ ಎಲ್ಲೂ ಸಹ ಕಾಣ್ತಾ ಇಲ್ಲ. ಬನ್ನಿ, ಈ ಶಿವಮೊಗ್ಗದ ಇಡೀ ವಾತಾವರಣ ಹೇಗಿದೆ ಒಂದ್ಸರಿ ನೋಡ್ಕೊಂಡು ಬರೋಣ. ಮಂತ್ರಿಗಳು ಜನತಾ ಕರ್ಫ್ಯೂ ಎನ್ನುವಂಥ ಒಂದು ಇದಕ್ಕೆ ಕರೆಯನ್ನು ಕೊಟ್ಟಿದ್ದಾರೋ ಅದು ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ಶಿವಮೊಗ್ಗ ನಗರದಲ್ಲೂ ಕೂಡ ಅತಿ ಹೆಚ್ಚಿನ ಜನರು ಸ್ಪಂದನೆಯನ್ನು ನೀಡಿದ್ದಾರೆ. ವ್ಯಾಪಾರ ಅಂತೇಳಂದರೆ ಜನ ಇದು ಕೊರೋನಾ ವೈರಸ್ ಇದರಿಂದ ಯಾರೂ ಕೂಡ ಹೊರಗಡೆ ಬರ್ತಾ ಇಲ್ಲ, ಎಲ್ಲಿ ಒಬ್ಬರಿಂದ ಒಬ್ರಿಗೆ ಸ್ಪ್ರೆಡ್ ಆಗತ್ತೆ ಅನ್ನೋಂಥ ಭಯ. ಆಮೇಲೆ ಹಳ್ಳಿ ಜನ ಜಾಸ್ತಿ ಬರ್ತಾರೆ, ಗಾಂಧಿ ಬಜಾರಿಗೆ ಆಗಿರ್ಬೋದು, ಶಿವಮೊಗ್ಗ ಸಿಟಿಗೆ, ನಗರಕ್ಕೆ ಪರ್ಚೇಸಿಂಗಿಗೆ ಆಗಿರ್ಬೋದು. ಸೊ ಅದು ಭಾಳ ಹೊಡೆತ ಬಿದ್ದಿದೆ ಅಂತ ಹೇಳ್ಬೋದು ಸರ್.
ಒಂದು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮತ್ತು ಜೊತೆಗೆ ಪ್ರಾಪರಾಗಿ ಹ್ಯಾಂಡ್ ವಾಶ್ ಮಾಡುವಂಥದ್ದು ಮತ್ತು ಮೂರನೇದಾಗಿ ಯಾರಿಗೆ ಡೌಟ್ ಇದೆ ಅಂದರೆ ಕೆಮ್ಮು ಶೀತ ಈ ರೀತಿಯಾದಂತಹ ಕಾಯಿಲೆಗಳಲ್ಲಿ ಸ್ವಲ್ಪ ಸ್ವಲ್ಪ ಸೋಂಕು ತಗಲಿದೆ ಅವರು ಮಾಸ್ಕನ್ನು ಬಳಸುವಂಥದ್ದು ಸೊ ಈ ಮೂರನ್ನು ದಯವಿಟ್ಟು ಫಾಲೋ ಮಾಡಿ ಅಂತ ಎಲ್ಲರಲ್ಲೂ ಕೇಳಿ. ನಾವು ಈ ಥರದ ಬಂದು ಕರ್ಫ್ಯೂಗಳ ಮೂಲಕ ಅಷ್ಟೇ ಸಾಲದು ಆಸ್ಪತ್ರೆಗಳಲ್ಲಿ ಅಗತ್ಯ ಪ್ರಮಾಣದ ಬೆಡ್ಗಳು ಇರಬೇಕಾಗತ್ತೆ, ಪ್ರತ್ಯೇಕ ವಾರ್ಡ್ಗಳು ಬೇಕಾಗತ್ತೆ, ಜೊತೆಗೆ ವೆಂಟಿಲೇಟರು, ಆಕ್ಸಿಜನ್ ಮಾಸ್ಕು ಈ ಥರದ್ದು ವೈದ್ಯಕೀಯ ಸೌಲಭ್ಯಗಳು, ಮತ್ತು ಜೊತೆಗೆ ಸಿಬ್ಬಂದಿ ಕೂಡ. ಯಾಕಂದರೆ ನಮ್ಮಲ್ಲಿ ಇರೋ ಸಿಬ್ಬಂದಿ ವೈದ್ಯಕೀಯ ಸಿಬ್ಬಂದಿಗೆ ಮತ್ತು ನಮ್ಮ ಜನಸಂಖ್ಯೆಗೆ ಹೋಲಿಸಿದ್ರೆ ಅಜಗಜಾಂತರ ವ್ಯತ್ಯಾಸ ಇದೆ. ಸರ್ಕಾರಗಳು ಹೆಚ್ಚು ನಮಗೆ ರಾಜ್ಯ ಸರ್ಕಾರಗಳು ಕೇರಳದಲ್ಲಿ ಇರ್ಬೋದು, ದೆಹಲಿಯಲ್ಲಿ ಇರ್ಬೋದು, ಈವನ್ ಕರ್ನಾಟಕದಲ್ಲಿ ಕೂಡ ಮುಖ್ಯಮಂತ್ರಿಗಳು 2 ತಿಂಗಳ ರೇಷನ್ನು ಆಮೇಲೆ ಬೇರೆ ಬೇರೆ ಕ್ರಮಗಳನ್ನು ತೊಗೊಂಡಿದ್ದಾರೆ ಬಡವರ ಮತ್ತು ಕೂಲಿಕಾರರ ಗಮನದಲ್ಲಿಟ್ಟುಕೊಂಡು. ಕೇಂದ್ರ ಸರ್ಕಾರ ಈ ದೃಷ್ಟಿಯಲ್ಲಿ ಕನಿಷ್ಠ ಈ ವೈದ್ಯಕೀಯ ಏನು ಪರೀಕ್ಷೆಯ ಶುಲ್ಕದ ವೆಚ್ಚವನ್ನು ಉಚಿತವಾಗಿ ಬಡವರಿಗೆ ಮಾಡಿಕೊಡೋ ಪ್ರಯತ್ನವನ್ನಾದರೂ ಮಾಡಬೇಕು. ಜನತಾ ಕರ್ಫ್ಯೂ ಕಾರಣದಿಂದ ಇವತ್ತು ಒಂದು ದಿನ ಜನರೆಲ್ಲರೂ ಸಹ ಸಂಪೂರ್ಣ ಬೆಂಬಲ ನೀಡಿ ಯಶಸ್ವಿಯಾಗಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಆದರೆ ಈ ಒಂದು ದಿನದ ಹೋರಾಟ ಕೇವಲ ಸಾಂಕೇತಿಕ ಹೋರಾಟ. ಕೊರೋನಾ ವೈರಸ್ ವಿರುದ್ಧ ಇನ್ನೂ ಹಲವು ದಿನ ಹಲವು ತಿಂಗಳುಗಳ ಕಾಲ ಹೋರಾಟ ನಡೆಸಬೇಕಾದ ಸಾಧ್ಯತೆ ಬರಬಹುದು. ಅದಕ್ಕಾಗಿ ನಾವೆಲ್ಲರೂ ಸಿದ್ಧರಾಗಬೇಕಾಗಿದೆ. ಇಂತಹ ವಿಶೇಷ ಕಾರ್ಯಕ್ರಮಗಳನ್ನು ನೋಡ್ತಾ ಇರಿ ಕನ್ನಡ ಮೀಡಿಯಂ ನ್ಯೂಸ್. ಸಂಭವಿಸು ಸಮಸ್ತರ ನಡುವೆ.